ನಿಮ್ಮ ನೀರಾವರಿ ಯೋಜನೆ ಕಾರ್ಯಕ್ರಮ ಆಯ್ತು ಅನಿವಾರ್ಯ ನಿಮಗೂ ಗುರ್ತೈತೆ. ಇವತ್ತು ನಾವೇನು ಮೂರ್ನಾಲ್ಕು ದಿನ ಹೋಗ್ಬೋದು ಅಂತ ಅಂದಾಜಿನಲ್ಲಿ ಇದ್ದೀವಿ. ಆದರೆ ದಿಢೀರ್ ಇವತ್ತು ಮುಂಜಾನೆ ಎಲೆಕ್ಷನ್ ಕಮಿಷನ್ 11:00 ಇವತ್ತು ನಾವೇನಂದರೆ ಮಾಧ್ಯಮದವ್ರನ್ನ ಕರೆದು ನಾವು ಘೋಷಣೆ ಮಾಡ್ತೀವಿ ಅನ್ನೋ ಸೂಚನೆ ಬಂದಾಗ ತರಾತುರಿಯಾಗಿ ಮಾಡಬೇಕಾಯ್ತು. ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರೆ ಜನ ಏನಂದರೆ ಇವತ್ತು 30-35 ಸಾವಿರ ಜನ ಈ ಕಾರ್ಯಕ್ರಮಕ್ಕೆ ಬಂದಾರ. ಇನ್ನೂ ಯಾರಿಗೆ ಕುಂದ್ರಕ್ಕಿಲ್ಲ ನಿಂದ್ರಕ್ಕಿಲ್ಲ ಬರೋರು ಅದಾರ. ಇಂಥ ಸಂದರ್ಭದಲ್ಲಿ ಕಾರ್ಯಕ್ರಮ ಆಗಬೇಕಾಗಿತ್ತು, ಮುಖ್ಯಮಂತ್ರಿಯವರಿಂದ 4 ಮಾತು ಕೇಳಬೇಕಾಗಿತ್ತು, ಇನ್ನೂ ಸುದೀರ್ಘವಾಗಿ ಮಾನ್ಯ ಕಾಜೋಳ ಅವರಿಂದ ಮಾತು ಕೇಳಬೇಕಾಗಿತ್ತು, ಸಂಗಣ್ಣವ್ರು ಮಾತಾಡಬೇಕಾಗಿತ್ತು, ನಾನು ಮಾತಾಡಬೇಕಾಗಿತ್ತು. ಇರಲಿ, ಎಲ್ಲರೂ ಬಂದು ಇವತ್ತು ಒಟ್ಟಾರೆ ನಾವು ಲೋಕಾರ್ಪಣೆಯನ್ನು ಮಾಡಿ ಈ ಭಾಗದ ಜನರಿಗೆ ಕೊಟ್ಟ ಮಾತಿನಂತೆ ಇವತ್ತೇನು ಕೃಷ್ಣೆಯ ನೀರನ್ನು ತಂದು ಯಲಬುರ್ಗಾ ತಾಲೂಕದ ಭೂಮಿ ತಾಯಿ ಒಡಲಿಗೆ ಹಾಕ್ತೀವಿ ಅಂತೇಳಿ. ಫ್ರೀಡಮ್ ಆ್ಯಪಲ್ ಕಲಿತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನು ತುಪ್ಪವನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಪದೇ ಪದೇ ಪ್ರತಿ ಹೆಚ್ಚಿಗೂ ನಾ ಮಾತಾಡಿನಿ, ಅದನ್ನ ಇವತ್ತು ಸಾರ್ಥಕ ಆದದಕ್ಕೆ ಬಹಳ ಖುಷಿ ಆಗಿದೆ. ಬಹಳ ನಾನು ಚುನಾವಣೆ ಮುನ್ನ ಜನರಿಗೆ ಒಂದು ಮಾತು ಕೊಟ್ಟಿದ್ದೆ, ನಾನು ಶಾಸಕನಾಗದ ನೀರಾವರಿಗಾಗಿ ಶಿಕ್ಷಣಕ್ಕಾಗಿ ಅಂತ. ಅವೆರಡರಲ್ಲೂ ಕೂಡ ನನ್ನ ಬದ್ಧತೆಯೊಂದಿಗೆ ನಾನು ಕೆಲಸ ಮಾಡಿದ ಆತ್ಮತೃಪ್ತಿ ನನಗದೆ. ನನ್ನ ಕ್ಷೇತ್ರದ ಜನರ ವಿಶ್ವಾಸ ನಂಬಿಕೆ ಇನ್ನೂ ಹೆಚ್ಚಿಗೆ ಮಾಡಿಕೊಂಡಿದ್ದೀನಿ. ಜನರ ರೈತರ ಭೂಮಿಗೆ ನೀರು ಬರೋದು ಯಾವ ಥರ ಬರ್ತದೆ? ಹರಿ ನೀರಾವರಿ ಆಗ್ತದ ಅಥವಾ ಸ್ಪ್ರಿಂಕ್ಲರ್ ಆಗ್ತದ? ಕೈ ಮಾಡಬಾರ್ದ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಆಂಧ್ರದವರು ಮಹಾರಾಷ್ಟ್ರದವರು ಈ ಒಂದು ಇದರ ಮೇಲೆ ಹೋಗಿದ್ರ ಕಾರಣಕ್ಕಾಗಿನ ನಮಗೆ ಕೇಂದ್ರ ಸರ್ಕಾರ ನೋಟಿಫಿಕೇಷನ್ ಮಾಡೋಕ್ಕಾಗಿಲ್ಲ. ನೋಟಿಫಿಕೇಷನ್ ಮಾಡಿದಂತರ ನನ್ನ ಭೂಮಿ ನೀರು ಕೊಡೋಕ್ಕೆ ಬರ್ತಾ. ಅಲ್ಲಿವರೆಗೂ ನಾವು ಕೈ ಕಟ್ಟಿ ಕುಂದಿರಲಿಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಸುಪ್ರೀಂ ಕೋರ್ಟಿನ ನಿರ್ಣಯ ಬರಲವರೆಗೂ ಕೈ ಕಟ್ಟಿ ಕುಂದಿರಬಾರ್ದು ಅಂತೇಳಿ ಅದನ್ನು ನಮ್ಮ ಪಾಲಿನ 12.5 TMC ನೀರನ್ನು ಕೊಪ್ಪಳ, ಕುಷ್ಟಗಿ, ಯಲಬುರ್ಗಾ, ಗಂಗಾವತಿ ಹೀಗೆ ಆ ಭಾಗಕ್ಕೆ ತೊಗೊಂಬಂದು ನಮ್ಮ ಕೆರೆಗಳಿಗೆ, ನಮ್ಮ ಹಳ್ಳಗಳಿಗೆ, ನಮ್ಮ ಭೂಮಿಯಲ್ಲಿ ನಾವು ಸಂಗ್ರಹಣೆ ಮಾಡ್ಕೊಳ್ಳೋಕೆ ಇವತ್ತು ನಾವು ಚಾಲನೆ ಕೊಟ್ಟಿದ್ವಿ. ನಮ್ಮ ನೀರು ನಮ್ಮ ಹತ್ರ ಇದ್ದರೆ ನಾವು ಹೆಂಗಾದರೂ ಉಪಯೋಗ ಮಾಡ್ಕೊಳ್ಳೋಕ್ಕಾಗುತ್ತೆ, ನಮ್ಮ ರೈತರಿಗೆ ಅನುಕೂಲ ಆಗತಕ್ಕಂಥ ನಿಟ್ಟಿನಲ್ಲಿದ್ವಿ. ಕೋರ್ಟಿನಲ್ಲಿರ್ತಕ್ಕಂಥ ವ್ಯಾಜ್ಯವನ್ನು ಕೂಡ ಆದಷ್ಟು ಬೇಗ ಇವತ್ತು ನಾವು ಅದನ್ನು ಒತ್ತಾಯ ಮಾಡಿ ಇವತ್ತು ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ನಾವು ಫ್ರೀಡಮ್ ಆ್ಯಪಲ್ ಕಲಿತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನು ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.